ನಾವೀಗ ಇಂಟರ್ನೆಟ್ ಜಗತ್ನಲ್ಲಿ ಬದುಕ್ತಾ ಇದೀವಿ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರೋ ಎಲ್ಲವನ್ನೂ ಒಂದು ಸ್ಮಾರ್ಟ್ಫೋನ್ ಬಳಸಿ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬಹುದು ಮುಂದೊಂದು ದಿನ ನಾವು ಐಒಟಿಯಿಂದ ಡಿಒಟಿ ಜಗತ್ತಿಗೆ ಕಾಲಿಡ್ತೀವಿ ಅಂದ್ರೆ ಡಿಸ್ಪ್ಲೇ ಆಫ್ ಥಿಂಗ್ಸ್ ಯಾವುದೇ ವಸ್ತುಗಳ ಮೇಲ್ಮೈಯನ್ನು ತೋರುವ ಪರದೆಯಂತೆ ಬದಲಾಯಿಸಬಹುದು ಗೋಡೆ ಅಲ್ಲದೆ ಬಟ್ಟೆಗಳು ಕೂಡ ಬಟ್ಟೆಗಳನ್ನು ತೋರುವ ಪರದೆಯಂತೆ ಬದಲಾಯಿಸೋದು ಹೇಗೆ ಈಗಿರೋ ಎಲ್ ಸಿ ಡಿ ಅಥವಾ ಎಲ್ಇಡಿ ತಂತ್ರಜ್ಞಾನ ಬಳಸೋದು ಕಷ್ಟ ಆಗುತ್ತೆ ಹಾಗಾಗಿ ನಮಗೆ ಬೇರೆಯದೇ ತಂತ್ರಜ್ಞಾನ ಬೇಕಾಗುತ್ತೆ ಗೋಸುಂಬೆಯ ದೇಹದ ರಚನೆಯಲ್ಲಿ ಅಡಗಿದೆ ಈ ತಂತ್ರಜ್ಞಾನದ ಗೊಟ್ಟು ಗೋಸುಂಬೆಯ ಚರ್ಮ ತೋರುವ ಪರದೆಯಾಗಿ ಈಗಾಗಲೇ ಬೆಳವಣಿಗೆ ಕಂಡಿದೆ ಗೋಸುಂಬೆಗಳು ಮಳೆಬೆಲ್ಲಿನ ಎಲ್ಲಾ ಬಣ್ಣಗಳನ್ನು ತೋರಿಸುತ್ತವೆ ಅಚ್ಚರಿಯ ವಿಷಯ ಅಂದ್ರೆ ಅವುಗಳ ಮೇಲ್ಮೈಯಲ್ಲಿ ಯಾವುದೇ ಬಣ್ಣದ ಪಿಗ್ಮೆಂಟ್ಗಳಿಲ್ಲ ಅದರ ಬದಲಾಗಿ ಓರಣವಾಗಿ ಜೋಡಿಸಲಾದ ಗ್ವಾನಿನ್ ಕಣಗಳಿವೆ ಈ ಕಣಗಳು ಹಿಂಪುಟ್ಟಿಸುವ ಬೆಳಕಿನ ಅಲೆಗೆ ತಕ್ಕಂತೆ ಅದರ ಬಣ್ಣ ಬದಲಾಯಿಸುತ್ತೆ ಕಣಗಳು ಎಷ್ಟು ಒತ್ತತ್ತಾಗಿವೆ ಅನ್ನೋದ್ರ ಮೇಲೆ ಕಾಣುವ ಬಣ್ಣ ಬದಲಾಗುತ್ತೆ ನಾವು ಗೋಸುಂಬೆ ಚರ್ಮವನ್ನ ಕೃತಕವಾಗಿ ತಯಾರು ಮಾಡಿದ್ರೆ ತೋರುವ ಪರದೆಯ ವಸ್ತುಗಳನ್ನ ಮಾಡೋದಕ್ಕೆ ಅಡಿಪಾಯ ಹಾಕಿದಂತಾಗುತ್ತೆ ಒಂದು ಓರಣವಾದ ರಚನೆ ತಯಾರಿಸೋದಕ್ಕೆ ಒಂದೇ ಅಳತೆಯ ಕಣಗಳನ್ನ ಇಲ್ಲಿ ನಾವು ಬಳಸಿದೀವಿ ಇದು ಯಾವುದೇ ರಾಸಾಯನಿಕ ಇಲ್ಲದೆ ಬಣ್ಣ ತೋರಿಸುತ್ತೆ ಈಗ ಒಂದೇ ಬಗೆಯ ವಸ್ತುವನ್ನ ಬಳಸಿ ಎಲ್ಲಾ ಬಣ್ಣಗಳನ್ನ ಉಂಟು ಮಾಡಬಹುದು ಉದಾಹರಣೆಗೆ ಓಪೆಲ್ಗಳು ಹರಳಿನಂತೆ ಇದ್ದು ಇದೇ ಕಟ್ಟಲೆಯನ್ನು ಬಳಸಿ ಬಗೆಬಗೆಯ ಬಣ್ಣಗಳನ್ನ ತೋರಿಸುತ್ತವೆ ಸೆಕೆಂಡಿಗೆ ಒಂದು ಕಣದಂತೆ ಜೋಡಿಸಿ ಒಂದು ಸೆಂಟಿಮೀಟರ್ ಅಳತೆಯ ಓಪೆಲ್ ಮಾಡೋದಕ್ಕೆ ಹೊರಟ್ರೆ ಸುಮಾರು ಮೂರು ಪಾಯಿಂಟ್ ಎರಡು ಕೋಟಿ ವರ್ಷಗಳೇ ಬೇಕಾಗಬಹುದು ಹಾಗಾದ್ರೆ ತುಂಬಾ ಬೇಗ ಹರಳಿನ ಆಕಾರ ಮಾಡೋದಕ್ಕೆ ನಿಮ್ಮಿಂದ ಆಗೋದೇ ಇಲ್ವಾ ನಾವಿದಕ್ಕೆ ಕಿರುತುಣುಕು ವಿಜ್ಞಾನ ಅಂದ್ರೆ ಕೊಲೈಡಲ್ ಸೈನ್ಸ್ನ ಶಕ್ತಿಯನ್ನು ಬಳಸಬಹುದು ಒಂದು ವಸ್ತುವಿನ ಎಲ್ಲಾ ಕಣಗಳು ಒಂದನ್ನೊಂದು ಹಿಂದಟ್ಟುವಾಗ ಅವು ಹೇಗೆ ತಂತಾನೆ ಹರಳಿನ ಆಕಾರಕ್ಕೆ ಬರುತ್ವೆ ಅನ್ನೋದನ್ನ ಇಲ್ಲಿ ನೋಡಬಹುದು ತಮ್ಮ ಮೇಲೆ ಬೀಳುವ ಹಿಂದಟ್ಟುವ ಶಕ್ತಿಯನ್ನ ಕಡಿಮೆ ಮಾಡೋದಕ್ಕೆ ಈ ಕಣಗಳು ಏನ್ ಮಾಡುತ್ತವೆ ಅಂದ್ರೆ ಸಮದೂರದ ಜಾಗದಲ್ಲಿ ಹರಡಿಕೊಳ್ಳುತ್ತವೆ ಈ ಗುಣವನ್ನು ಬಳಸಿಕೊಳ್ಳೋದಕ್ಕೆ ನಾವೊಂದು ಮಸಿಯನ್ನು ತಯಾರು ಮಾಡಿದ್ದೀವಿ ಅಂಟಿನೊಂದಿಗೆ ಬೆರೆಸಲಾದ ಈ ಮಸಿಯು ಅತಿನೇರಳೆ ಕಿರಣಕ್ಕೆ ಒಡ್ಡಿದಾಗ ಗಟ್ಟಿಯಾಗ್ಬಿಡುತ್ತೆ ಕಣಗಳು ಒಂದಕ್ಕೊಂದು ಸಮದೂರದಲ್ಲಿ ಸರಿದೊಡನೆ ನಾವು ವಿಶೇಷ ಅಂಟು ಮಸಿ ಇರುವ ಜಾಗದಲ್ಲಿ ಅತಿನೇರಳೆ ಕಿರಣವನ್ನು ಹಾಯಿಸಿ ಆ ರಚನೆಗಳು ಗಟ್ಟಿಯಾಗಿ ಹಾಗೆ ಉಳಿಯುವಂತೆ ಮಾಡ್ತೇವೆ ಹೀಗೆ ಈ ವಿಶೇಷವಾದ ಹರಳುಗಳು ಯಾವುದೇ ರಾಸಾಯನಿಕ ಪಿಗ್ಮೆಂಟ್ ಇಲ್ಲದೆ ಬಗೆಬಗೆಯ ಬಣ್ಣಗಳನ್ನು ಹೊಂದುವಂತೆ ಮಾಡಬಹುದು ನಿರ್ದಿಷ್ಟ ಅಲೆಯುದ್ದದ ಬೆಳಕಿನ ಕಿರಣಗಳ ಹಿಂಪುಟಿಯುವಿಕೆ ಮತ್ತು ಹೊರಳುವಿಕೆಯಿಂದ ಇಲ್ಲಿ ಹಲವು ಬಗೆಯ ರಚನೆಯ ಬಣ್ಣಗಳು ಕಾಣುವಂತೆ ಮಾಡಲಾಗಿದೆ ಹೀಗೆ ಬೆಳಕಿನ ಮತ್ತು ಕಿರುತುಣುಕುಗಳ ರಚನೆಗಳ ಗುಣಗಳನ್ನು ಬಳಸಿಕೊಂಡು ನಮಗೆ ಬೇಕಾದ ಬಣ್ಣಗಳು ಕಾಣುವಂತೆ ಮಾಡಬಹುದು ಉದಾಹರಣೆಗೆ ಒಂದು ಸೇಬಿನ ಮರದಲ್ಲಿ ಬಣ್ಣಗಳು ತುಂಬುವಂತೆ ಮತ್ತು ಆಟೋಟದ ಗುರುತೊಂದು ಹೊಮ್ಮುವಂತೆ ಮಾಡಲಾಗಿದೆ ಈ ಬಣ್ಣಗಳನ್ನ ಯಾವುದೇ ರಾಸಾಯನಿಕ ಪಿಗ್ಮೆಂಟ್ಗಳನ್ನ ಬಳಸದೆ ಒಂದೇ ವಸ್ತುವಿನಿಂದ ಇಲ್ಲಿ ಮಾಡಲಾಗಿದೆ ಕಳ್ಳನೋಟು ಕಂಡು ಈ ತಂತ್ರಜ್ಞಾನವನ್ನು ನಾವು ಬಳಸಬಹುದು ಈ ಚಂದದ ಹಸಿರು ಬಣ್ಣ ನೋಡುವ ಕೋನಕ್ಕೆ ತಕ್ಕಂತೆ ನೀಲಿ ಬಣ್ಣವಾಗಿ ಬದಲಾಗುತ್ತೆ ಬೇರೆ ಕೋನಗಳಿಂದ ನೋಡಿದಾಗ ಇದು ರಾಚೆ ಇರೋದು ಕಾಣಿಸುತ್ತೆ ಇದರಿಂದ ಕಳ್ಳನೋಟು ಹೌದೋ ಅಲ್ವೋ ಅನ್ನೋದನ್ನ ತಿಳಿಬಹುದು ಜೊತೆಗೆ ಬರಿಗಣ್ಣಿಗೆ ಕಾಣದ ಆಪ್ಟಿಕಲ್ ಬಾರ್ಕೋಡ್ಗಳು ಹೆಚ್ಚುವರಿ ಸುರಕ್ಷತೆಯನ್ನು ಒದಗಿಸುತ್ತವೆ ಇತ್ತೀಚೆಗೆ ಮುನ್ನೆಲೆಗೆ ಬರ್ತಾ ಇರೋ ಬಣ್ಣದ ಗಳಲ್ಲಿ ರಾಸಾಯನಿಕ ಪಿಗ್ಮೆಂಟ್ಗಳನ್ನು ಬಳಸಲಾಗ್ತಾ ಇದೆ ಇವುಗಳ ಬದಲಾಗಿ ನಾವಿಲ್ಲಿ ತೋರಿಸ್ತಾ ಇರೋ ತಂತ್ರಜ್ಞಾನ ಬಳಸಿದ್ರೆ ಯಾವುದೇ ರಾಸಾಯನಿಕವಿಲ್ಲದೆ ಬಣ್ಣದ ಕಾಂಟ್ಯಾಕ್ಟ್ ಲೆನ್ಸ್ ತಯಾರಿಸಬಹುದು ಈ ಮೂರೂ ಚಿತ್ರಗಳು ಒಂದೇ ಒಳ ಕನ್ನಡಕದ್ದು ಆದರೆ ಬೇರೆ ಬೇರೆ ಕೋನಗಳಿಂದ ತೆಗೆದದ್ದು ಈವರೆಗಿನ ಉದಾಹರಣೆಗಳು ಬದಲಾಗದ ನಿರ್ದಿಷ್ಟ ಬಣ್ಣಗಳದ್ದಾಗಿದ್ದವು ಹಾಗಾದ್ರೆ ಗೋಸುಂಬೆ ಚರ್ಮದಂತ ಬದಲಾಗುವ ಬಣ್ಣಗಳನ್ನು ಪಡೆಯೋದು ಹೇಗೆ ಹಿಗ್ಗುವ ಗುಣ ಹೊಂದಿರುವ ಇಲಾಸ್ಟೋಮರ್ ವಸ್ತುಗಳನ್ನು ಬಳಸಿ ಕಿರುತುಣುಕುಗಳ ಹರಳುಗಳನ್ನು ಮಾಡಿದ್ರೆ ಆಯ್ತು ಅಂತಹ ವಸ್ತುವನ್ನ ಹಿಗ್ಗಿಸ್ದಾಗ ಇಲ್ಲ ಕುಗ್ಗಿಸ್ದಾಗ ಗೋಸುಂಬಿಗಳ ಹಾಗೇನೆ ಅದರ ಬಣ್ಣ ಬದಲಾಯಿಸೋದನ್ನ ನೋಡಬಹುದು ನಮಗೆ ಬೇಕಿರುವ ಕಡೆ ಇಲಾಸ್ಟೋಮರನ್ನ ಹಿಗ್ಗಿಸುವ ಇಲ್ಲ ಕುಗ್ಗಿಸುವ ಸಲಕರಣೆಯೊಂದನ್ನು ನಾವೀಗ ತಯಾರು ಮಾಡ್ತಾ ಇದ್ದೀವಿ ಬೆಳಕಿಗೆ ಬಣ್ಣ ಬದಲಾಯಿಸೋ ಈ ಇಲಾಸ್ಟೋಮರ್ ವಸ್ತುಗಳನ್ನ ಸಲಕರಣೆಯೊಂದರ ಸಹಾಯದಿಂದ ನಿಮ್ಮ ಕಾರು ಗೋಡೆ ಇಲ್ಲವೇ ಬಟ್ಟೆಗಳಿಗೆ ಅಂಟಿಸಿ ಆ ವಸ್ತುಗಳನ್ನ ತೋರುವ ಪರದೆಯಾಗಿ ಮಾರ್ಪಡಿಸಬಹುದು ಹರಳಿನ ಆಕಾರವನ್ನ ಕೂಡ್ಲೇ ಬದಲಾಯಿಸೋದಕ್ಕೆ ಬೇರೆ ಬೇರೆ ದಾರಿಗಳನ್ನ ನಾವೀಗ ಹುಡುಕ್ತಾ ಇದ್ದೀವಿ ಉದಾಹರಣೆಗೆ ಕೆಲವು ಪಾಲಿಮರ್ ವಸ್ತುಗಳು ಅಯಸ್ಕಾಂತದ ಪರಿಣಾಮಕ್ಕೆ ತಕ್ಕಂತೆ ತಮ್ಮ ಗುಣಗಳನ್ನು ಹೊಂದಿಸಿಕೊಳ್ಳುತ್ತವೆ ಇಂತಹ ವಸ್ತುಗಳನ್ನ ಕಿರುತುಣುಕು ಹರಳುಗಳಾಗಿ ಮಾಡಿ ಅಯಸ್ಕಾಂತ ಕ್ಷೇತ್ರವನ್ನ ಬದಲಾಯಿಸುವ ಮೂಲಕ ಅಂಕಿಯಲ್ಲಿಡಬಹುದು ಬಣ್ಣವಿಲ್ಲದೆ ಬಣ್ಣ ತೋರಿಸುವ ಈ ತಂತ್ರಜ್ಞಾನದತ್ತ ಸಂಶೋಧನೆಗಳು ನಡೆಯುತ್ತಿವೆ ಸಾಮಾನ್ಯ ವಸ್ತುಗಳು ತೋರುವ ಪರದೆಯಾಗಿ ಬದಲಾಗುವ ಕಾಲ ಬೇಗ್ನೆ ಬರಬಹುದು ಗೋಸುಂಬೆಯಿಂದ ಹುರುಪು ಪಡೆದು ನಾನ್ ಮಾಡಿದ ಸಂಶೋಧನೆ ತೋರುವ ಪರದೆಯ ವಸ್ತುಗಳ ಜಗತ್ನಲ್ಲಿ ಹೊಸ ತಂತ್ರಜ್ಞಾನವನ್ನು ತರುತ್ತೆ ಅಂತ ನಂಬ್ತೀನಿ ಆದಷ್ಟು ಬೇಗನೆ ನೀವೆಲ್ಲ ಬಣ್ಣ ಬದಲಾಯಿಸೋ ಬಟ್ಟೆ ಹಾಕೋ ಹಾಗಾಗ್ಲಿ ಥ್ಯಾಂಕ್ ಯು